ಬಂದ್ಯಾ ಗುರು ಬಾ, ಇವತ್ತು ನಾವು ಒಂದು ಅದ್ಭುತವಾಗಿರೋ ಟಾಪಿಕ್ ಬಗ್ಗೆ ಮಾತಾಡ. ದಯವಿಟ್ಟು ಯಾರಿಗೆ ಹೋಗ್ಬಿಟ್ಟು ನೀವು ಮೈಕ್ ಇಟ್ಬಿಟ್ಟು ಕಮ್ಮಿ ಆಗುತ್ತಾ ಮತ್ತೊಂದಾಗುತ್ತಾ ಇದೆಲ್ಲ ಬಿಟ್ಬಿಡಿ ಅಣ್ಣ, ಕಮ್ಮಿ ಆಗ್ಬಿಡುತ್ತಾ ಫ್ಯಾನ್ಸ್ ಒಳ್ಳೆ ಸಿನಿಮಾಗಳು ಬರ್ತಿದೆ ಅಲ್ಲಿ ಹೋಗಿ ಜನ ತುಂಬಿಸಿ, ನೀವು ಜನಕ್ಕೆ ಹೇಳಿ ಇದು ಒಳ್ಳೆ ಸಿನಿಮಾ ಹೋಗಿ ನೋಡಿ ಅಂತ, ಅದನ್ನ ಯಾಕೆ ಹೇಳಲ್ಲ ನೀವು? ನಿಮ್ಗೆ ಯಾಕೆ ಬೇಕದು? ಇಲ್ಲಿ ಯಾರೋ ಯಾರೋ ಮಾಡಿಬಿಟ್ರು ಏನೋ ಆಗೋಯ್ತು, ಕಮ್ಮಿ ಆಗ್ಬಿಡ್ತಾರೆ ಜನ, ಫ್ಯಾನ್ಸ್ ಕಮ್ಮಿ ಆಗ್ಬಿಟ್ರ ಅದೇನೋ ಅಳಿಸ್ತಿರಂತೆ. ಯಾವ್ದೋ ಚಾನಲ್ ಕುತ್ಕೊಂಡು ಕೇಳ್ತಿದ್ದೆ, ಡಿ ಬಾಸ್ ಅನ್ನೋ ಒಂದು ಹೆಸರು ಇದೆ ಗಾಡಿಗಳ ಮೇಲೆ, ಎಲ್ಲ ಅಳಿಸ್ತಿದ್ದಾರೆ ಅಂತ, ಅದನ್ನ ಅಳಿಸ್ಬಿಟ್ಟು ಯಾವ್ದನ್ನ ಹಾಕೊಂತ ಇದಾರೆ, ಕೈದಿ ನಂಬರ್ 6106 ಹಾಕೊಂತಿದೆ, ಅದನ್ನ ಕೇಳ್ತಿದ್ದಾರೆ. ನೀವು ಪ್ರಶ್ನೆ ಆಯ್ತು ಆಮೇಲೆ? ಅಯ್ಯೋ ತಗಡೆ ಇಲ್ಲ, ಒಬ್ಬನ್ನ ತುಳ್ದಿರೋನ್ನ ಬಿದ್ದಿರೋನ್ನ ನೀವಿನ್ನ ಬೀಳ್ಸದಿರ ಹೊರತು ಎಬ್ರಸಕ್ ನೋಡ್ತಾ ಇಲ್ಲ ಅವನ್ನ. ಏನೋ ತುಳ್ದಿ ಮಟ್ಟ ಹಾಕಿ ಅವನ್ನ ಸಮಾಧಿ ಕಟ್ತಾ ಇದಾರೆ ಇಲ್ಲಿ. ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ, ಸೀರಿಯಸ್ ಆಗಿ ಹೇಳ್ತೇನೆ ಎಲ್ರಿಗೂ. ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಂಡು ಪ್ರತಿಯೊಬ್ರು ಪ್ರಮೋಟರ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು, ನಿಮ್ಗಳಿಗೆ ಒಳ್ಳೊಳ್ಳೆ ವಿಚಾರ ಹೇಳೋದಿದೆ, ದಯವಿಟ್ಟು ಅದನ್ನ ಪ್ರಮೋಟ್ ಮಾಡಿ, ಅದನ್ನ ಬೆಳಕ ತಗೊಂಬನ್ನಿ ಜನಕ್ಕೆ, ಜನಕ್ಕಿನ್ನ ಒಂದಷ್ಟು ರೀಚ್ ಆಗುತ್ತೆ. ಅದು ಬಿಟ್ಟು ಇವನ್ ಯಾರೋ ಅದ್ ಮಾಡ್ದ, ಇವನ್ ಯಾರೋ ಬಟ್ಟೆ ಬಿದ್ಕೊಂಡು ಫೋಟೋ ಶೂಟ್ ಮಾಡ್ದ, ಮುಖ್ಯ ವಿಷಯ ಬರಲ್ಲ. ಇನ್ನೊಂದು ಹೇಳ್ತೀನಿ, ಒಂದು ಅಂಬಲ್ ರಿಕ್ವೆಸ್ಟ್, ಮೊನ್ನೆ ಒಂದು ಮುಗುದ್ ನೋಡಿದೆ, ಮುಗುಗ್ ಬಟ್ಟೆ ಹಾಕ್ಬಿಟ್ಟು 6106, ಪ್ಲೀಸ್ ಅದನ್ನ ದಯವಿಟ್ಟು ಯಾರೋ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ, ಕೆಲವರಿಲ್ಲಿ ಒರಿಜಿನಲ್ ಮಾಡಿದಾಗ ಡೂಪ್ಲಿಕೇಟ್ ಅಂದ್ಬಿಡ್ತಾರೆ, ಆ ತರ ಮಾಡಿದಾಗ ಕೆಲವರು ಏನೇನೋ ಬೇರೆ ತರ ಅನ್ಕೊಂಡ್ಬಿಡ್ತಾರೆ. ದಯವಿಟ್ಟು ಅದನ್ನ ಯಾರೋ ಮಾಡಕ್ ಹೋಗ್ಬೇಡಿ. ನಿಮ್ಮ ಪ್ರೀತಿ ಅಭಿಮಾನ ಗಾಡಿಗಳ ಮೇಲೆ ಸ್ಟಿಕ್ಕರ್ ಹಾಕ್ಸ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕಾರ್ಗಳ ಮೇಲೆ ಸ್ಟಿಕ್ಕರ್ ಹಾಕ್ಸ್ಕೊಂಡಿದ್ದೀರಾ, ಟೆಂಪೋ ಮೇಲೆ ಹಾಕ್ಸ್ಕೊಂಡಿದ್ದೀರಾ, ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಒಳ್ಳೆ ರೀತಿಲಿ ಪ್ರಮೋಟ್ ಮಾಡಿ, ಯಾರನ್ನು ಬೀಳ್ಸೋದಾಗ್ಲಿ, ಬಿದ್ದಿರೋ ಮನುಷ್ಯನ ತುಳಿಯೋದಾಗ್ಲಿ, ಅದನ್ನ ಯಾರು ಮಾಡಕ್ ಹೋಗ್ಬೇಡಿ. ಏನ್ ಹೇಳೋಣ ಇಂತೂರಿಗೆ, ಎಷ್ಟು ಬೇಗನೂ ಆಚೆ ಬಂದ್ರೆ ಖುಷಿ. ಯಾಕೆ ಅಂತ ಹೇಳಿದ್ರೆ, ಆಯ್ತು ಆಮೇಲೆ ಇವಾಗ ಬ್ಯಾನ್ ಮತ್ತೊಂದು ಎಲ್ಲ ಹೇಳ್ತಿದ್ದಾರೆ, ನಮ್ ಇವಾಗ ಬ್ಯಾನ್ ಮಾಡಿ ಮತ್ತೊಂದಾಗ್ಲಿ ಎಲ್ಲ ಆಗ್ಲಿ, ಯಾರಿಗೆ ಲಾಸ್ ಆಗೋದು? ನಮ್ಮ ಇಂಡಸ್ಟ್ರಿಗೆ ಲಾಸ್. ಇವನ್ಯಾವ್ನ ಸಡೆ ನನ್ ಮಗ ಆಗೋದು. ಅದೊಂದು ಮೇನ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನಮ್ಮಲ್ಲಿರೋದು ಕಮ್ಮಿ ಅಂತ ಹೇಳ್ತಾ ಇರ್ತಾರೆ, ಬೆಳೆ ಎಣಿಕೆ ಅಷ್ಟು ಹೀರೋಗಳು ಇದಾರೆ. ಅಲ್ಲೂ ಬ್ಯಾನ್ ಮಾಡ್ಬಿಟ್ರೆ ಮತ್ತೊಂದು ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ? ಇವಾಗ ಥಿಯೇಟರ್ಗಳು ಕ್ಲೋಸ್ ಆಗ್ತಿದೆ, ಎಷ್ಟೋ ಥಿಯೇಟರ್ಗಳು ಒಡೆದಾಗ್ತಿದ್ದಾರೆ, ಮತ್ತೊಂದು ಆಗ್ತಿದೆ. ದಯವಿಟ್ಟು ಅವ್ರು ಆದಷ್ಟು ಬೇಗ ಆಚೆ ಬರ್ಲಿ ಅನ್ನೋದೇ ನಾವೆಲ್ಲ ಪ್ರೇ ಮಾಡ್ಕೊಂತೀವಿ. ದೇವ್ರಲ್ಲಿ ಬೇಡ್ಕೊಂತೀವಿ, ಬೇಗ ಬರ್ಲಿ. ಇನ್ನ ದೇವಲ್ ಸಿನಿಮಾ ಬರ್ತಿದೆ, ಖಂಡಿತ 100% ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗುತ್ತೆ. ಸಾರಥಿ ಕೂಡ ಜೈಲ್ಗೆ ಹೋಗಿ ಬಂದಾದ್ಮೇಲೆ ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗಿತ್ತು, ಇವಾಗ ಕೂಡ ಅದೇ ಸಿನಿಮಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗುತ್ತೆ. ಹೋಗ್ಲಿ ದರ್ಶನ್ ಸರ್ ಏನ್ ಆಕ್ಟಿಂಗ್ ಮಾಡಿದಾರೆ ಅದರಲ್ಲಿ? ನಗು ಬರ್ಲಿಲ್ವಾ?